ಹಾಯ್ ಹಲೋ ನಮಸ್ಕಾರ, ನಾವ್ ನಿಮ್ ಗಲ್ಲಿ ಫ್ರೆಂಡ್ಸ್ ಮತ್ತೆ ಹರಟೆ ಹೊಡಿಯಕ್ ಬಂದಿದೀವಿ. IPL ಶುರು ಆಗೋ ಮುಂಚೆ ನಾವ್ ಯಾವಾಗ್ಲೂ T20, ಒನ್ ಡೇ, ಟೆಸ್ಟ್ ಮ್ಯಾಚಸ್ ನ ನೋಡ್ಕೊಂಡು ನಮ್ದೇ ಆದಂತ ಒಂದ್ ಕ್ರಿಕೆಟರ್ ಗೆ ಸಪೋರ್ಟ್ ಮಾಡ್ತಾ ಬಂದಿದೀವಿ. ಆದ್ರೆ IPL ಶುರು ಆದ್ಮೇಲೆ ಅದೊಂಥರ ಡಿವೈಡ್ ಆಯ್ತು, ಡೊಮೆಸ್ಟಿಕ್ ಪ್ಲಸ್ ಇಂಟರ್ನ್ಯಾಷನಲ್ ಆಯ್ತು. ಈ ಕಡೆ ಟೀಮ್ ಗೆ ಸಪೋರ್ಟ್ ಮಾಡೋದಾ ಅಥವಾ ನಮ್ ಫೇವ್ರೇಟ್ ಕ್ರಿಕೆಟರ್ ಗೆ ಸಪೋರ್ಟ್ ಮಾಡೋದಾ, ಇಟ್ ಇಸ್ ಆಲ್ ಅ ಮಿಕ್ಸ್ಡ್ ಫೀಲಿಂಗ್. ಯಾ, ಐ ಆಮ್ ಟಾಕಿಂಗ್ ಅಬೌಟ್ RCB ವರ್ಸಸ್ CSK. ಈ ಮ್ಯಾಚ್ ಒಂಥರ ಥ್ರಿಲ್ಲಿಂಗ್ ಆಗೇ ಇರತ್ತೆ, ಯಾಕಂದ್ರೆ ನಾವು RCBಗೂ ಸಪೋರ್ಟ್ ಮಾಡ್ಬೇಕು, ಈ ಕಡೆ ಆರ್ ಫೇವ್ರೇಟ್ ಧೋನಿಗಂತೂ ಬಿಟ್ಕೊಡಕ್ ಆಗಲ್ಲ. ಸೊ ಅಭಿಷೇಕ್ ಹೇಳು, ಒನ್ ಸೆಂಟೆನ್ಸ್ ಅಲ್ಲಿ ಹೌ ಡು ಯು ಟೆಲ್ ಅಬೌಟ್ RCB ವರ್ಸಸ್ CSK ಮ್ಯಾಚ್? ಓ, ಮೋಸ್ಟ್ ಅವೈಟೆಡ್ ಮ್ಯಾಚ್ ಆಫ್ ದ ಸೀಸನ್, ಮೇ ಬಿ ಕ್ಯಾಪ್ಟನ್ ಕೂಲ್ ವರ್ಸಸ್ ಕ್ಯಾಪ್ಟನ್ ಫೈರ್. ಮನೋಜ್, ನಿನ್ನ ಫೀಲಿಂಗ್ಸ್ ಅಲ್ಲಿ ಒನ್ ಸೆಂಟೆನ್ಸ್ RCB ವರ್ಸಸ್ CSK ಕ್ಲಾಶ್ ಬಗ್ಗೆ ಏನ್ ಅನ್ಸುತ್ತೆ? ಅದೇ ನನಗೆ ದ ಮೋಸ್ಟ್ ಅವೈಟೆಡ್ ಕ್ಲಾಶ್ ಆಫ್ ದ ಇಯರ್, ಬರೀ ಈ ವರ್ಷನೇ ಅಲ್ಲ, ಫ್ರಮ್ ಪಾಸ್ಟ್ 12 ಇಯರ್ಸ್ ನಮ್ಗೆ ಇದೆ ಅನ್ಸ್ತಾ ಇದೆ. ಸೊ ಯಾ, RCB ವರ್ಸಸ್ CSK ಮ್ಯಾಚ್ ಬಗ್ಗೆ ಮಾತಾಡ್ತಾ ಇದೀವಿ. 25th ಮ್ಯಾಚ್ ಆಫ್ ದ IPL 2020. ಸೊ ಇದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ನಾವು ಟೀಮ್ಸ್ ಬಗ್ಗೆ ನೋಡ್ಲೇಬೇಕಾಗುತ್ತೆ, ಯಾವ ಟೀಮ್ ಅಲ್ಲಿ ಏನ್ ಮಾಡ್ಬೋದು ಅದೆಲ್ಲ ಇದ್ದಿದ್ದೆ. ಆದ್ರೆ ನಾವು CSK ಟೀಮ್ ಅಂತ ಅಂದಿದ ತಕ್ಷಣ ನಮಗೆ ತಕ್ಷಣ ಜ್ಞಾಪಕ ಬರೋದು ಅವ್ರ ಮಿಡಲ್ ಆರ್ಡರ್ ಅಲ್ಲಿ ಕೊರತೆ ಇದೆ. ರೈನಾ ಬಿಟ್ಟೋಗಿರೋದು ಅವ್ರಿಗೆ ತುಂಬಾ ಹೊಡೆತ ಕೊಟ್ಟಿದೆ. ಜಾಧವ್ ರಾಯ್ಡು ಅವ್ರ ಪ್ಲೇಸ್ ನ ರೀಪ್ಲೇಸ್ ಮಾಡ್ತಾ ಇಲ್ಲ, ಧೋನಿ ಫಾರ್ಮ್ ಅಲ್ಲಿ ಇಲ್ಲ, ಈ ಕೊರತೆ ಅವ್ರಿಗಿದ್ದೇ ಇದೆ. ಮತ್ತೆ ಬೌಲಿಂಗ್ ಅಲ್ಲಿ ಇವೊಂದು ಚಹರ್ ಮತ್ತೆ ಠಾಕೂರ್ ಫಾಸ್ಟ್ ಬೌಲಿಂಗ್ ಅಲ್ಲಿ ಇದ್ರು ಕೂಡ ಎಕ್ಸ್ಪೀರಿಯನ್ಸ್ ಕೊರತೆ ಕಾಣ್ತಾ ಇದೆ, ಇದ್ರನ್ನ ಅವ್ರು ಅಡ್ರೆಸ್ ಮಾಡ್ಬೇಕು. ಮತ್ತೆ ಓಪನಿಂಗ್ ಪಾರ್ಟ್ನರ್ಶಿಪ್ ವ್ಯಾಟ್ಸನ್ ಕ್ಲಿಕ್ ಆಗಿದ್ದಾರೆ, ಬಟ್ ಅವ್ರದ್ದು ಅದೇ ಪರ್ಫಾರ್ಮೆನ್ಸ್ ಇನ್ ಮುಂದೆ ಕಂಟಿನ್ಯೂ ಆಗುತ್ತಾ ಅನ್ನೋದು ಡೌಟ್ ಅಲ್ಲಿದೆ. ಯಾಕಂದ್ರೆ ಅವ್ರದ್ದು ಕನ್ಸಿಸ್ಟೆನ್ಸಿ ಬಗ್ಗೆ ನಮ್ಗೆ ಇನ್ನು ಕಮೆಂಟ್ ಮಾಡಕ್ ಆಗಲ್ಲ. ಕಮಿಂಗ್ ಟು RCB, ನಾನು RCB ಲಿ ಆರೋನ್ ಫಿಂಚ್ ಬದಲು ಒಂದು ಇಂಟ್ರೆಸ್ಟಿಂಗ್ ಚೇಂಜ್, ಜೋಶ್ವಾ ಫಿಲಿಪ್ ಏನ ತರಬಹುದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಆರೋನ್ ಫಿಂಚ್ ಬದಲು. ಯಾಕಂದ್ರೆ ಅವರು ಜೋಶ್ವಾ ಫಿಲಿಪ್ ಒಂದು ವಿಕೆಟ್ ಕೀಪಿಂಗ್ ಆಪ್ಷನ್ ನ ತರ್ತಾರೆ, ಅಂಡ್ ಡಿವಿಲಿಯರ್ಸ್ ಲಾಂಗ್ ಆನ್ ಅಲ್ಲಿ ಫೀಲ್ಡಿಂಗ್ ಮಾಡಬಹುದು, ಇದರಿಂದ ಸಾಕಷ್ಟು ರನ್ಸ್ ನ ಸೇವ್ ಮಾಡ್ತಾರೆ, ಅಂಡ್ ಡಿವಿಲಿಯರ್ಸ್ ಗೆ ಬ್ಯಾಟಿಂಗ್ ಆಡ್ಬೇಕಾದ್ರೆ ಟೈರ್ಡ್ನೆಸ್ ಕೂಡ ಕಡಿಮೆ ಆಗುತ್ತೆ. ಅಂಡ್ ಶಿವಮ್ ಡೂಬೆ ಎನಿವೇ ನಮ್ಗೆ ಸಾಕಷ್ಟು ಬೌಲರ್ಸ್ ಈಗ ಇರೋದ್ರಿಂದ ಶಿವಮ್ ಡೂಬೆ ಜಾಸ್ತಿ ಬ್ಯಾಟಿಂಗ್ ಕಡೆ ನೆಟ್ಸ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು, ಸೊ ದಟ್ ಫಿನಿಶಿಂಗ್ ಸ್ಟ್ರಾಂಗ್ ಆಗುತ್ತೆ. ನ್ಯೂಸ್ ಪ್ರಕಾರ ಕ್ರಿಸ್ ಮೋರಿಸ್ CSK ಮ್ಯಾಚ್ ಗೆ ಬರ್ತಾ ಇದಾರೆ, ಸೊ ದಟ್ ವಿಲ್ ಆಡ್ ಅ ಗ್ರೇಟ್ ಬ್ಯಾಲೆನ್ಸ್ ಟು ಟೀಮ್. ಸೊ ಕ್ರಿಸ್ ಮೋರಿಸ್ ಶುಡ್ ರಿಪ್ಲೇಸ್ ಉಡಾನಾನ ಯಾವಾಗ ರಿಪ್ಲೇಸ್ ಮಾಡ್ಬೇಕಂದ್ರೆ ಸಿರಾಜ್ ಆಡ್ತಿದ್ರೆ ಪ್ಲೇಯಿಂಗ್ ಇಲೆವನ್ ಅಲ್ಲಿ ಉಡಾನಾನ ರಿಪ್ಲೇಸ್ ಮಾಡ್ಬೇಕು. ಸಿರಾಜ್ ಏನಾದ್ರೂ ಪ್ಲೇಯಿಂಗ್ ಇಲೆವನ್ ಅಲ್ಲಿ ಆಡ್ತಿಲ್ಲ, ಮೊಹಿನ್ ಅಲ್ಲಿ ಆಡ್ತಿದ್ದಾರೆ, ಮೊಹಿನ್ ಅಲ್ಲಿ ಸಿರಾಜ್ ಆಡ್ತಿಲ್ಲ ಬರೀ ಮೊಹಿನ್ ಅಲ್ಲಿ ಆಡ್ತಿದ್ದಾರೆ ಅಂದ್ರೆ ಯು ಕ್ಯಾನ್ ರಿಪ್ಲೇಸ್ ಹಿಮ್. ಸೊ ಈ ತರ ಸಾಕಷ್ಟು ವಿಷಯಗಳು ನಮ್ ತಲೆಯಲ್ಲಿ ಇದೆ. ಅಭಿಷೇಕ್, ಮತ್ತೆ ನೀನ್ ಹೇಳ್ತಿದ್ದೆ ಏನೋ ಒಂದು ಇಂಟ್ರೆಸ್ಟಿಂಗ್ ಸೆಗ್ಮೆಂಟ್ ಇದೆ RCB CSK ಬಗ್ಗೆ ಅಂತ ಹೇಳುವ, ಏನನ್ಸ್ತಿದೆ? ಓಕೆ, CSK RCB ಅಂತ ತಕ್ಷಣ ನೆನಪಾಗದೆ ನಮಗೆ ಇಂತಿಂತ ಗ್ರೇಟ್ ಪ್ಲೇಯರ್ಸ್ ಇದಾರೆ, ಅವ್ರು ಇಂತಿಂತ ಫಾರ್ಮ್ ಅಲ್ಲಿ ಇದಾರೆ, ಅವ್ರದ್ದು ಯಾರ್ದು ನಂಬರ್ ಒನ್ ನಂಬರ್ ಟೂ ಯಾರು ಬರ್ಬೋದು ಅಂತ. ಸೊ ಕರೆಂಟ್ ಸಿಚುವೇಶನ್, ಕರೆಂಟ್ ಟೈಮ್ ಅಲ್ಲಿ, ಸೊ ಮ್ಯಾನ್ ಟು ಮ್ಯಾನ್, ಹೆಡ್ ಟು ಹೆಡ್ ನಾವೇನಾದ್ರೂ ಇವಾಗ ವ್ಯಾಲ್ಯೂಯೇಟ್ ಮಾಡಿದ್ರೆ ನೋಡೋಣ ಯಾರು ನಿಮ್ ಪ್ರಕಾರ ಯಾರು ಸ್ಟ್ರಾಂಗ್ ಇದಾರೆ, ಯಾರು ನಂಬರ್ ಒನ್ ನಂಬರ್ ಟೂ ಬರ್ತಾರೆ ಅಂತ. ಸೊ ಸಿಂಪಲ್ ಏನಿಲ್ಲ, 3 or 4 ಸೆಗ್ಮೆಂಟ್ ನ ಡಿವೈಡ್ ಮಾಡಿದೀನಿ, ಒಂದು ಓಪನಿಂಗು, ಒಂದು ಮಿಡಲ್ ಆರ್ಡರ್, ಒಂದು ಫಿನಿಶಿಂಗು, ಒಂದು ಬೌಲಿಂಗು. ಸೊ ನಿಮ್ ಒಪಿನಿಯನ್ ಪ್ರಕಾರ, ನಿಮ್ಮಿಬ್ರು ಒಪಿನಿಯನ್ ಪ್ರಕಾರ ಯಾರು ಸ್ಟ್ರಾಂಗ್ ಇದಾರೆ, ಯಾರು ನಂಬರ್ ಒನ್, ಯಾರು ನಂಬರ್ ಟೂ ಅಂತ ಡಿಸೈಡ್ ಮಾಡೋಣ. ಸೊ ಓಪನಿಂಗ್ ಬಂದು ದೇವದತ್ ಪಡಿಕಲ್, ಆರನ್ ಫಿಂಚ್ ವರ್ಸಸ್ ಫ್ಯಾಬ್ ಡಿ ಪ್ಲೂಸಿಸ್ ಅಂಡ್ ಶೇನ್ ವಾಟ್ಸನ್. ಸ್ವಾತಿ, ಯಾರು ಸ್ಟ್ರಾಂಗ್ ಇದಾರೆ? ಯಾ, RCB ಇದ್ರಲ್ಲಿ ಸ್ಟ್ರಾಂಗ್ ಆಗಿದ್ದಾರೆ ಬಿಕಾಸ್ ಆಫ್ ದೇವದತ್ ಪಡಿಕಲ್ ಬೀಂಗ್ ಆಲ್ಮೋಸ್ಟ್ ಕಾನ್ಸ್ಟೆಂಟ್ ಓವರ್ ಆಲ್ ಮ್ಯಾಚಸ್ ಅಲ್ಲಿ ಅಲಾಂಗ್ ವಿತ್ ಫಿಂಚ್. ಐಡ್ ಗೋ ವಿತ್ CSK. ಒಂದೇ ಅಡಿಷನಲ್ ರೀಸನ್, ಬ್ಯಾಟಿಂಗ್ ಕೇಪಬಿಲಿಟೀಸ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಎಕ್ಸ್ಪೀರಿಯನ್ಸ್ ವೈಸ್ ನೋಡೋದಾದ್ರೆ CSK ಇಸ್ ಮೋರ್ ಸ್ಟ್ರಾಂಗ್ ಇನ್ ಓಪನಿಂಗ್ ಪಾರ್ಟ್ನರ್ಶಿಪ್. ಸೊ ಇಟ್ ಇಸ್ 1-1, 1 ವೋಟ್ ಫಾರ್ RCB, 1 ವೋಟ್ ಫಾರ್ CSK. ಸೊ ನೆಕ್ಸ್ಟ್ ಕ್ವಶನ್, ಮೋಸ್ಟ್ಲಿ ಮಿಡಲ್ ಆರ್ಡರ್ ಕ್ವಶನ್ ಬರಬಾರ್ದು, ಯಾರ ಮೈಂಡ್ ಅಲ್ಲಿ ಡೌಟ್ ಬರಬಾರ್ದು, ABD ಅಂಡ್ ವಿರಾಟ್ ವರ್ಸಸ್ ಜಾಧವ್ ಅಂಡ್ ರಾಯ್ಡು. ಸ್ವಾತಿ, ನಿನ್ ಆನ್ಸರ್? ವಿರಾಟ್ ಅಂಡ್ ABD. ಇಟ್ಸ್ ವೆರಿ ಮನೋಜ್, ಆಫ್ ಕೋರ್ಸ್ ವಿರಾಟ್ ಅಂಡ್ ABD. ರೈನಾ ಇದ್ದಿದ್ರೆ ಈ ಕ್ವಶನ್ ಗೆ ಬೇರೆ ಆನ್ಸರ್ ಇರ್ತಿತ್ತೇನೋ ಬೇಸ್ಡ್ ಆನ್ ಹಿಸ್ ಫಾರ್ಮ್, ಬಟ್ ರೈಟ್ ನೌ ವಿರಾಟ್ ಅಂಡ್ ABD. 2 points ಫಾರ್ RCB, 1 ಫಾರ್ CSK. ಸೊ ನೆಕ್ಸ್ಟ್ ಕ್ವಶನ್ ಆಲ್ಸೋ ಮೇ ಬಿ ಅರ್ಲಿಯರ್ ಇಯರ್ಸ್ ಆಗಿದ್ರೆ ಸಿಂಪಲ್ ಆಗಿರ್ಬೋದಾಯ್ತು, ಬಟ್ ಕರೆಂಟ್ ಸಿಚುವೇಶನ್, ಕರೆಂಟ್ ಫಾರ್ಮ್ ನೋಡಿದ್ರೆ ಮೇ ಬಿ ಡಿಬೇಟಿಗೆ ಬರ್ಬೋದು. ಫಿನಿಶಿಂಗ್ ಟಚ್ ಶಿವಮ್ ದುಬೆ,
ಮೊಯಿನ್ ಅಲಿ, ವಾಷಿಂಗ್ಟನ್ ಸುಂದರ್, ಮೇ ಬಿ ಕ್ರಿಸ್ ಮಾರಿಸ್ ವರ್ಸಸ್ ಧೋನಿ, ಜಡೇಜಾ, ಸ್ಯಾಮ್ ಕರನ್ ಅಂಡ್ ಡಿಜೆ ಬ್ರಾವೋ. ಸ್ವಾತಿ, ನಿನ್ ನೋಟು? ಶಿವಮ್ ದುಬೆ, ಐ ಡೋಂಟ್ ಥಿಂಕ್ ಸೊ ಎನಿ ಒನ್ ಎಲ್ಸ್ ಕ್ಯಾನ್ ಕವರ್ ಅಪ್, ಸೊ ಐ ವಿಲ್ ಗೋ ವಿತ್ ಶಿವಮ್ ದುಬೆ. ಒಂದು ವ್ಯಾಲಿಡ್ ಪಾಯಿಂಟ್ ಮೇ ಬಿ ಸ್ವಾತಿ ನೀನು ಹೇಳ್ತಿರೋದು, ಮೇ ಬಿ ಧೋನಿ ಫಾರ್ಮ್ ಅಂಡ್ ಜಡೇಜಾ ಫಾರ್ಮ್ ಮೇ ಬಿ 50-50 ಇದೆ, ಸೊ ಮೇ ಬಿ ದಟ್ಸ್ ವೈ ನೀನು ಆರ್ಸಿಬಿ ಸಪೋರ್ಟ್ ಮಾಡ್ತಿರ್ಬೋದು. ಫಿನಿಶಿಂಗ್ ಅಲ್ಲಿ ಐ ವುಡ್ ಸ್ಟಿಲ್ ಗೋ ವಿತ್ ಸಿಎಸ್ ಕೆ, ಯಾಕಂದ್ರೆ ಜಡೇಜಾ ಸಾಕಷ್ಟು ಮ್ಯಾಚ್ ಮುಂಚೆ ನಾವು ಫಿನಿಶ್ ಮಾಡಿರೋದನ್ನ ನೋಡಿದೀವಿ, ವರ್ಲ್ಡ್ ಕಪ್ ಅಲ್ಲೆಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿರೋದನ್ನ ನೋಡಿದೀವಿ. ಆಲ್ಸೋ ಡಿಜೆ ಬ್ರಾವೋ ಇದಾರೆ, ಈ ಕ್ಯಾನ್ ಡೂ ವಂಡರ್ಸ್. ಸೊ ಆರ್ ಸಿ ಬಿ ಫಿನಿಶಿಂಗ್ ಕ್ಯಾಂಪ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಕೊರತೆ ಇದೆ, ಅಂತ ಪರ್ಫಾರ್ಮೆನ್ಸ್ ಬಂದಿಲ್ಲ. ಮಾರಿಸ್ ಬಂದ್ರು ಯಾವ ತರ ಆಡ್ತಾರೆ ಅಂತ ಇನ್ನು ಈಗಲೇ ಪ್ರೆಡಿಕ್ಟ್ ಮಾಡಕ್ ಆಗಲ್ಲ. ಸೊ ಆಸ್ ಆಫ್ ನೌ ಐ ವಿಲ್ ಗೋ ವಿತ್ ಸಿ ಎಸ್ ಕೆ ಫಾರ್ ಫಿನಿಶಿಂಗ್. ಸಿ ಇದೇ ನಮ್ಗೆ ಆಕ್ಚುಲಿ ಸಿ ಎಸ್ ಕೆ ಬಗ್ಗೆ ಯಾಕೆ ಗ್ರೇಟ್ ಅಂತ ಹೇಳಿದ್ರೆ, ಅವ್ರು ಫಾರ್ಮ್ ಅಲ್ಲಿ ಇಲ್ಲ ಅಂದ್ರೂ ಫ್ಯಾನ್ಸ್ ಸ್ಟಿಲ್ ಸಿ ಎಸ್ ಕೆ ನ ಪ್ರಿಫರ್ ಮಾಡ್ತಾರೆ, ಎಸ್ಪೆಷಲಿ ಧೋನಿ ಅನ್ನೋ ಲೆಜೆಂಡ್ ಇದ್ಮೇಲೆ. ಸೊ ಯು ಕ್ಯಾನ್ ನೆವರ್ ರೈಟ್ ಆಫ್ ಸಿ ಎಸ್ ಕೆ ಅಂಡ್ ಧೋನಿ. ಓಕೆ, ನೆಕ್ಸ್ಟ್ ಸೆಗ್ಮೆಂಟ್ ಫಿನಿಶಿಂಗ್. ನೆಕ್ಸ್ಟ್ ಸೆಗ್ಮೆಂಟ್ ಬೌಲಿಂಗ್, ವಾಷಿಂಗ್ಟನ್ ಸುಂದರ್, ಚಹಲ್, ನಿತಿನ್ ಸೈನಿ, ಕ್ರಿಸ್ ಮಾರಿಸ್ ಅವ್ರ ಉಡಾನ ಅಲಾಂಗ್ ವಿತ್ ಮೇ ಬಿ ಶಿವಮ್ ದುಬೆ ಪಾರ್ಟ್ ಟೈಮ್, ವರ್ಸಸ್ ಶಾರ್ದುಲ್ ಠಾಕೂರ್, ಸ್ಯಾಮ್ ಕರನ್, ಡಿಜೆ ಬ್ರಾವೋ, ಪಿಯೂಷ್ ಚಾವ್ಲಾ, ಕರಣ್ ಶರ್ಮಾ ಅಂಡ್ ದೀಪಕ್ ಚಾರ್. ಮನೋಜ್, ನಿನ್ನೋ ಟೈರಿಗೆ? ನಾನು ಆರ್ ಸಿ ಬಿಗೆ ಹೋಗ್ತೀನಿ, ಯಾಕಂದ್ರೆ ಎಲ್ಲರೂ ತುಂಬಾ ಮಾತಾಡ್ತಾರೆ ಆರ್ ಸಿ ಬಿ ಡೆತ್ ಬೌಲಿಂಗ್ ಬಗ್ಗೆ, ಬಟ್ ನೌ ದ ವೇ ದೇ ಹ್ಯಾವ್ ಇಂಪ್ರೂವ್ಡ್ ಪ್ರೊಫೆಷನಲಿ, ಇಸುರು ಉಡಾನ ಬಂದಿದ್ದಾರೆ, ಕ್ರಿಸ್ ಮಾರಿಸ್ ಬರ್ತಾ ಇದ್ದಾರೆ, ಸೈನಿ ಸೂಪರ್ ಓವರ್ ಅಲ್ಲಿ ಬರೀ 8 ರನ್ ಕೊಟ್ಟಿದ್ನ ನೋಡಿದೀವಿ, ಇದೆಲ್ಲ ಸಾಕಷ್ಟು ವೇರಿಯೇಷನ್ಸ್ ಇದೆ. ಸಿ ಎಸ್ ಕೆ ಅಲ್ಲಿ ಬರೀ ಠಾಕೂರ್, ಚಾಹರ್ ಅಂಡ್ ಜಡೇಜಾ ಬಿಟ್ರೆ ಅಂತ ಒಳ್ಳೆ ಇಂಪ್ಯಾಕ್ಟ್ ಬೌಲರ್ ಯಾರು ಇಲ್ಲ. ಸ್ಯಾಮ್ ಕರನ್ ನಾಟ್ ಕಂಪ್ಲೀಟ್ಲಿ ಡಿಪೆಂಡಬಲ್ ಅನ್ಸುತ್ತೆ, ಸೊ ಐ ವಿಡ್ ಗೋ ವಿತ್ ಆರ್ ಸಿ ಬಿ ಫಾರ್ ಇಟ್. ಸ್ವಾತಿ, ನಿನಗೇನ್ ಅನ್ಸುತ್ತೆ? ಪಾಸ್ ಮ್ಯಾಚಸ್ ನ ನೋಡ್ತಿದ್ರೆ ದೇ ಆರ್ ಪ್ಲೇಯಿಂಗ್ ವೆರಿ ಕನ್ಸಿಸ್ಟೆಂಟ್ಲಿ, ಸೊ ಐ ವಿಲ್ ಗೋ ವಿತ್ ಸೈನಿ, ಚಾಹಲ್, ದುಬೆ, ವಾಷಿಂಗ್ಟನ್ ಸುಂದರ್. ಇಟ್ ಇಸ್ ವೆರಿ ವಿಸಿಬಲ್ ದಟ್ ಅವರ ಎಫರ್ಟ್ಸ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ, ಸೊ ಐ ವಿಲ್ ಗೋ ವಿತ್ ಆರ್ ಸಿ ಬಿ ದಿಸ್. ಓಕೆ, ಸೊ ಓಕೆ, ಸೊ ಮೇ ಬಿ ಇದೇನಾದ್ರೂ ಮ್ಯಾಚಸ್ ಚೆನ್ನೈಯಲ್ಲಿ ಚೀಪಕಲ್ ನಡೆದಿದ್ರೆ ಸಿ ಎಸ್ ಕೆ ಹ್ಯಾಸ್ ಅಪರ್ ಹ್ಯಾಂಡ್ ವಿತ್ ದೇರ್ ಸ್ಪಿನ್ನರ್ಸ್. ಸೊ ಇದೇ ಮಜಾ ಐ ಪಿ ಎಲ್, ಏನು ಯಾಕಿಷ್ಟು ನಾವು ಡಿಬೇಟ್ ಮಾಡ್ತೀವಿ, ಯಾಕಿಷ್ಟು ನಮ್ ಫೇವರೇಟ್ ಟೀಮ್ ಅಂತ ಆರ್ಗ್ಯೂ ಮಾಡ್ತೀವಿ ಅಂತ. ಸೊ ಆಸ್ ಆಫ್ ನೌ ಮೇ ಬಿ ಟಫ್ ಕಾಂಟೆಸ್ಟ್ ಇದೆ, 3 ಇನ್ ಫೇವರ್ ಆಫ್ ಆರ್ ಸಿ ಬಿ, 2 ಇನ್ ಫೇವರ್ ಆಫ್ ಸಿ ಎಸ್ ಕೆ, ಮೇ ಬಿ ಸ್ಲೈಟ್ಲಿ ಅಹೆಡ್ ಇನ್ 3-4 ಬ್ಯಾಟಿಂಗ್ ಪೊಸಿಷನ್. ಸೊ ನೋಡೋಣ, ಸೂಪರ್ ಸಂಡೇ ಸೂಪರ್ ಆಗಿರುತ್ತೋ ಅಥವಾ ಒನ್ ಸೈಡೆಡ್ ಮ್ಯಾಚ್, ನೋಡೋಣ ಏನಾಗುತ್ತೆ ಅಂತ. ಸ್ವಾತಿ, ಮೇ ಬಿ ವಿ ಆರ್ ಆಲ್ ವೇಟೆಡ್, ಐ ಮೀನ್ ವೇಟಿಂಗ್ ಫಾರ್ ದಿಸ್ ಮ್ಯಾಚ್, ಸೊ ಫೈನಲ್ ಆಗಿ ನೋಡೋಣ ಏನಾಗುತ್ತೆ ಸ್ಯಾಟರ್ಡೇ ಅಂತ. ಏನನ್ಸುತ್ತೆ ಫೈನಲ್ ಆಗಿ? ಇಟ್ಸ್ ವೆರಿ ಥ್ರಿಲ್ಲಿಂಗ್ ಮ್ಯಾಚ್, ಅದರಲ್ಲೂ ವೀಕೆಂಡ್ ಬಂದಿದೆ, ಸೊ ಆರಾಮಾಗಿ ಚಿಲ್ ಔಟ್ ಮಾಡಿಕೊಂಡು ನೋಡೋ ಅಂತ ಮ್ಯಾಚ್ ಅದು. ಸೊ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಾವು ಮಾಡಿರೋ ಡಿಸ್ಕಶನ್ಗೆ ಜಾಯ್ನ್ ಆಗಕ್ಕೆ ದಯವಿಟ್ಟು ಕಮೆಂಟ್ಸ್ ಮಾಡಿ, ವಿಲ್ ಬಿ ವೆರಿ ಹ್ಯಾಪಿ ಟು ಡಿಸ್ಕಸ್. ಥ್ಯಾಂಕ್ ಯು.